ಸರ್ಕಾರಿ ಅಂಗನವಾಡಿ ಇದ್ದು ಇಲ್ಲದಂತಾಗಿದೆ. ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕಿಯ ತಿಂಗಳ ಸಂಬಳದಲ್ಲಿ ಶಾಲೆ ನಡೆಸುವಂತಾಗಿದೆ. ಅಧಿಕಾರಿಗಳಿಗೆ 2 ವರ್ಷದಿಂದ ಹೇಳುತ್ತಾ ಬಂದರೂ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದಾರೆ. ಹೌದು, ಇದು ನಡೆಯುತ್ತಿರುವುದು ಹುಕ್ಕೇರಿ ತಾಲೂಕಿನ ನೀಡಸೋಸೆ ವಾಡಿ ಗ್ರಾಮದ ಅಂಗನವಾಡಿ ಕೇಂದ್ರ 214ರ ಪರಿಸ್ಥಿತಿ ಇದಾಗಿದೆ. 2 ವರ್ಷ ಶಿಥಿಲಗೊಂಡು ದುರಸ್ತಿಗಾಗಿ ಕಾದು ನಿಂತಿದೆ. ಆದ್ದರಿಂದ ಮಕ್ಕಳ ಭವಿಷ್ಯಕ್ಕಾಗಿ ಇಲ್ಲಿಯ ಶಿಕ್ಷಕಿ ಹಾಗೂ ಆಯಾ ಖಾಸಗಿ ಮನೆಯಲ್ಲಿ ಶಾಲೆಯನ್ನು ನಡೆಸುವಂತಾಗಿದೆ. ನಾನು ಶಾಲೆಯನ್ನು ಇಲ್ಲಿಯೇ ನಡೆಸಬಹುದಿತ್ತು, ಆದರೆ ಮಳೆಗಾಲ ಇರುವುದರಿಂದ ಮಕ್ಕಳ ಬಗ್ಗೆ ಊರಿನ ಅಧಿಕಾರಿಗಳಿಗೆ ಹೇಳಿದರು. ಏನೂ ಕೇರ್ ಮಾಡದ ಕಾರಣ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಬರುತ್ತದೆ ಎಂದು ನಾನು ನನ್ನ ತಿಂಗಳ ಸಂಬಳದಲ್ಲಿ ಬಾಡಿಗೆ ಕೊಟ್ಟು ಮತ್ತೊಂದು ಕಡೆಗೆ ಶಾಲೆಯನ್ನು ನಡೆಸುತ್ತಿದ್ದೇನೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿರ್ಸೋಸಿ ವಾಡಿಯ ಸಣ್ಣ ಗ್ರಾಮದವಗ್ರಿ. ಈ ಮಳೆ ಹಾನಿ ಒಳಗ ನಮ್ದು ಅಂಗನವಾಡಿ ಕೇಂದ್ರ ಶಿಥಿಲಗೊಂಡಿದೆ ರೀ. ಮೇಲಧಿಕಾರಿಗಳು ಈ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ಯೋಗ್ಯವಾಗಿಲ್ಲ, ನೀವು ಬೇರೆ ಬಾಡಿಗೆ ಕೊಲೆಯಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸಬೇಕೆಂದು ತಿಳಿಸಿದರು. ಅವರ ಮೇರೆಗೆ ನಾನು ಅಂಗನವಾಡಿ ಕೇಂದ್ರವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಈಗ 2 ವರ್ಷ ಕಾಲ ನಾನು ಸ್ವಂತ ಬಾಡಿಗೆ ಕೊಟ್ಟು ನಡೆಸುತ್ತಿದ್ದೇನೆ. ಮೇಲಧಿಕಾರಿಗಳಿಗೂ ತಿಳಿಸಿದರು. ಅವರು ಈಗ ಸದ್ಯ ಬಂದ ಬಳಿಕ ನಿಮ್ಮ ಅಂಗನವಾಡಿ ಕಟ್ಟಡವನ್ನು ಶಿಥಿಲಗೊಂಡಿದೆ, ದುರಸ್ತಿ ಮಾಡಿಕೊಡುತ್ತೇವೆ ಅಂತ ತಿಳಿಸಿದ್ದಾರೆ. ಪಂಚಾಯತಿವರೆಗೂ ಹಲವು ಬಾರಿ ಹೇಳಿದರು, ಈಗ ಮಾಡುತ್ತೇವೆ ಹಾಗೂ ಮಾಡುತ್ತೇವೆ ಅಂತ ನಮ್ಮನ್ನ ಕಾಲಹರಣ ಮಾಡೋಕೋತ ಇದು ಮಾಡುತ್ತಿದ್ದಾರೆ. ಊರಿನ ಜನರು ನೀವು ಅಲ್ಲೇ ಏಕ ಮಾಡಿದ್ದೀರಿ, ಮಕ್ಕಳಿಗೆಲ್ಲ ದೂರವಾಗುತ್ತಿದೆ ಎಂದು ಅಂಗನವಾಡಿ ಟೀಚರನ್ನು ಮತ್ತು ಹೆಲ್ಪರ್ನನ್ನು ನಿನ್ನ ಬೆಳಗಾದರೂ ನಮಗೆ ದೂರ ಆಗಿದೆ, ನೀ ಇಲ್ಲೇ ಯಾಕೆ ಬಂದು ಅಂತ ನಮ್ಮನ್ನು ಜಗಳ ತೆಗೆಯುತ್ತಿದ್ದಾರೆ. ನಾವು 8 ಬಾರಿ ಹೇಳಿದರು, ಪಂಚಾಯತಿ ಗ್ರಾಮ ಪಂಚಾಯತಿಯವರು ನಮ್ಮ ಕಡೆ ನಮ್ಮ ಅಂಗನವಾಡಿ ಕಡೆ ಎತ್ತಿ ನೋಡುತ್ತಿಲ್ಲ. ನಾವು ಹೋಗಿ ಕೇಳಿದರೆ ನೀವು ಅಲ್ಲಿ ನೀವು ಜನರು ಎಲ್ಲ ಹೇಳಿದರು ಈಗ ಮಾಡುತ್ತೇವೆ ನಾಳೆ ಮಾಡುತ್ತೇವೆ ಅಂತ ಇದನ್ನೇ ಹೇಳುತ್ತಾ ಬಂದಿದ್ದಾರೆ. ಸರಿನಾ ಮೇಡಮ್. ಪ್ರತಿ ತಿಂಗಳು ಪ್ರತಿ ಸಾರಿ ಅಧಿಕಾರಿಗಳಿಗೆ ಹಾಗೂ ಊರಿನ ಪಂಚಾಯಿತಿ ಅಧಿಕಾರಿಗಳಿಗೂ ಎಷ್ಟು ಸಾರಿ ಹೇಳಿದರೂ ಕೂಡ ಯಾವುದನ್ನ ಕೇಳುತ್ತಿಲ್ಲ. ನಮ್ಮೂರಿನಿಂದ ಸ್ವಲ್ಪ ದೂರ ಇರುವ ಶಾಲೆಯ ಹತ್ತಿರ ಮಕ್ಕಳನ್ನ ಪ್ರತಿದಿನ ಕರೆದುಕೊಂಡು ಹೋಗಲಿಕ್ಕೆ ತುಂಬಾ ಕಷ್ಟಕರವಾಗುತ್ತಿದೆ. ಚಿಕ್ಕ ಮಕ್ಕಳಿರುವುದರಿಂದ ಅವುಗಳನ್ನ ಪ್ರತಿ ದಿನದಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ನಮಗೂ ಕೂಡ ತುಂಬಾ ತೊಂದರೆಯಾಗುತ್ತದೆ. ಆದ್ದರಿಂದ ಆದಷ್ಟು ಬೇಗ ಈ ಶಾಲೆಯನ್ನ ಹೊಸದಾಗಿ ಇಲ್ಲವೇ ನವೀಕರಿಸಿ ಮಾಡಿಕೊಡಿ ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರಿಗೆ ಸಾಕಷ್ಟು ದೂರುಗಳನ್ನು ನೀಡಿದರೂ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇತ್ತ ಕಡೆ ಗಮನ ಹರಿಸಿಲ್ಲ. ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರಿಗೂ ಕೂಡ ಹಲವಾರು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಈ ಶಾಲೆಯ ಕಡೆಗೆ ಗಮನ ಹರಿಸಿರುವುದಿಲ್ಲ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಅಷ್ಟೇ ಅಲ್ಲದೆ ಈ ಮಕ್ಕಳಿಗಾಗಿ ಸುಸಜ್ಜಿತವಾದ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಡಬೇಕೆಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಂಘಟನೆಯವರ ವತಿಯಿಂದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಹುಕ್ಕೇರಿ ತಾಲೂಕಿನ ನಿಡಸೋಸೆ ವಾಡಿ ಅಂತಕ್ಕಂಥ 337 ನಂಬರ್ ಅಂಗನವಾಡಿ ಒಂದು ಕೇಂದ್ರಕ್ಕೆ ಬಂದಾಗ ಇಲ್ಲಿ ಕೆಲವೊಂದು ವಿಷಯಗಳನ್ನ ಗ್ರಾಮಸ್ಥರು ತಿಳಿಸಿದರು. 2 ವರ್ಷಗಳು ಗತಿಸಿದರೂ ಕೂಡ ಅಂಗನವಾಡಿಯ ಒಂದು ಕಟ್ಟಡ ಇಲ್ಲಿ ಶಿಥಿಲಗೊಂಡಿದೆ. ಇಲ್ಲಿ ಇರ್ತಕ್ಕಂಥ ಶಿಕ್ಷಕಿಯರು ಮತ್ತು ಆಯಾಯವರು ತಮ್ಮ ಒಂದು ವೇತನದಲ್ಲೇ ಕೈಲಿಂದ ಪೇಮೆಂಟನ್ನು ಕೊಡ್ತಕ್ಕಂಥ ಒಂದು ವಿಷಯ ತಿಳಿತು. ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಒಂದು ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪತ್ರಕರ್ತರಿಂದ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸುಣ್ಣ ಬಣ್ಣ ವ್ಯವಸ್ಥೆ ಇರ್ತಕ್ಕಂಥ ಅಂಗನವಾಡಿಗಳಿಗೆ ಸುಣ್ಣ ಬಣ್ಣವನ್ನು ಬಳಿಯೋದನ್ನು ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಶಿಥಿಲಗೊಂಡಿರತಕ್ಕಂಥ ಇಂಥ ಒಂದು ಅಂಗನವಾಡಿ ಕಟ್ಟಡಕ್ಕೆ ಯಾರೂ ಕೂಡ ಈ ಕಡೆ ಗಮನ ಹರಿಸಿಲ್ಲ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಈ ನಿಡಸೋಚಿವಾಡಿ ಗ್ರಾಮಕ್ಕೆ ಬಂದು ಈ ಶಿಥಿಲಗೊಂಡು ಒಂದು ಅಂಗನವಾಡಿ ಕಟ್ಟಡವನ್ನು ವ್ಯವಸ್ಥಿತವಾಗಿ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಮತ್ತು ಪ್ರತಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿಗಳಿಗೆ ಹೋಗಿ ಕಳಪೆ ಮಟ್ಟದ ಕಾಮಗಾರಿ ಬಗ್ಗೆ ಸೂಕ್ತವಾದ ಒಂದು ತನಿಖೆಯನ್ನು ನಡೆಸಬೇಕಂತಕ್ಕಂಥ ಒಂದು ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಸಮಿತಿಯಿಂದ ಹಾಗೂ ಪತ್ರಕರ್ತರಿಂದ ಇವತ್ತಿನ ದಿವಸ ಈ ನಿಡಸೋಚಿ ಒಂದು ವಾಡಿ ಗ್ರಾಮದಲ್ಲಿ ನಾವು ಎಲ್ಲರಿಗೆ ವೇಗವಾಗಿ ಒಂದು ವಿಷಯವನ್ನು ಮುಟ್ಟಿಸ್ತಾ ಇದ್ದೀವಿ. ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಶಾಲಾ ಕಟ್ಟಡದ ಬಗ್ಗೆ ದುರಸ್ತಿ ಮಾಡಿಕೊಡುತ್ತಾರಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಎಲ್ ಎಸ್ ಕಾಳಿ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.